ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಸ್ಪೈಸಸ್ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರ? ಹೌದು, ಇವತ್ತೊಂದು ಒಳ್ಳೆ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ನಮ್ಮಮ್ಮ ತೋರಿಸ್ಕೊಡ್ತಾರೆ, ಬನ್ನಿ ನೋಡೋಣ. ಇದೆಲ್ಲದನ್ನು ರೋಸ್ಟ್ ಮಾಡ್ಕೋಬೇಕು. ಫಸ್ಟು ಬಾಣಲಿಯಲ್ಲಿ ಚಕ್ಕೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. 1-2 ಮಿನಿಟ್ಸ್ ಎಲ್ಲ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಈಗ ಲವಂಗ ಹಾಕ್ಕೊಂಡಿದ್ದೀವಿ, ಇದನ್ನೊಂದು 2 ನಿಮಿಷ ರೋಸ್ಟ್ ಮಾಡ್ಕೊಬೇಕು. ಕಡಲೆಬೇಳೆ 2 ಸ್ಪೂನ್, ಕಡಲೆಬೇಳೆ 2 ಸ್ಪೂನ್, ಉದ್ದಿನ ಬೇಳೆ ಇಲ್ಲ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕು ಇದನ್ನು. ಈಗ 2 ಸ್ಪೂನ್ ಗಸಗಸೆ ಚೆನ್ನಾಗಿ ಹುರ್ಕೊಂಡ್ರೆ ಪುಡಿ ಚೆನ್ನಾಗಾಗತ್ತೆ. ಈಗ ಇದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನೂ ಇದೆ, ಬಳ್ಳಿ ಮೆಣಸಿನ್ಕಾಯಿನೂ ಇದೆ. ಇದು ಒಂದು ಖಾರಕ್ಕೆ, ಒಂದು ಕಲ್ಲರಿಗೆ. ಅದಕ್ಕೆ ಒಂದೇ 1 ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋಬೇಕು, ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ನಮ್ಮ ಮನೆಯಲ್ಲಿ ಹೊರಗಡೆಯಿಂದ ಪುಡಿ ತರಲ್ಲ, ಮನೆಯಲ್ಲೇ ಮಾಡೋದು. ಬಿಸಿಬೇಳೆಬಾತಿಂದಾಗಲಿ ವಾಂಗಿಬಾತಿಂದು ಪುಳಿಯೋಗರೆದು ಎಲ್ಲ ನಮ್ಮ ಮನೆಯಲ್ಲೇ ಮಾಡೋದು, ಹೊರಗಡೆಯಿಂದ ಯಾವುದೂ ತರಲ್ಲ. ಇದು 1 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ಫ್ರೈ ಮಾಡಿರೋ ಮಸಾಲೆಗಳನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಅದಕ್ಕೆ 1-2 ಸ್ಪೂನು ಕೊಬ್ಬರಿ ಆ್ಯಡ್ ಮಾಡಬೇಕು ಮೇಲೆ. ಅದನ್ನು ಈಗ ಮಿಕ್ಸಿ ಮಾಡಿಕೊಂಡ್ರೆ ನೋಡಿ ಪುಡಿ ಎಷ್ಟು ಕಲರ್ ಬಂದಿದೆ, ಅಷ್ಟು ಘಮ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ. ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗತ್ತೆ. ಈಗ ಒಂದು ಪಾತ್ರೆಯಲ್ಲಿ ಬಿಸಿನೀರಿಟ್ಟು ಅದಕ್ಕೆ ಬೇಳೆ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಎಣ್ಣೆ ಹಾಕಬೇಕು. ನಾವು ಕುಕ್ಕರಲ್ಲೆಲ್ಲ ಬೇಯಿಸಲ್ಲ, ನಾವು ಟ್ರೆಡಿಷ್ನಲ್ಲಾಗೇ ಪಾತ್ರೆಯಲ್ಲೇ ಮಾಡೋದು. ನೀವು 1.5 ಲೋಟ ಅಕ್ಕಿ ತೊಗೊಂಡ್ರೆ 1/4 ಲೋಟ ಬೇಳೆ ಹಾಕಬೇಕು. ಬಟಾಣಿ ಇದು ನಿಮ್ಗೆ ಯಾವ ಬೇಕೋ ತರಕಾರಿ ಹಾಕ್ಬೋದು. ಕ್ಯಾರೆಟು, ಬೀನ್ಸು, ನವಿಲುಕೋಸು, ಆಲೂಗೆಡ್ಡೆ, ಇದು ಕಡಲೆಬೀಜ, ಅಷ್ಟು ಹಾಕಿ ಒಂದು ಬೇಳೆ ಒಂದು ಹದಕ್ಕೆ ಬಂದಿರುತ್ತೆ ಆವಾಗ ಅಕ್ಕಿ, ಹುಣಸೆಹಣ್ಣು, ಉಪ್ಪು, ಸ್ವಲ್ಪ ಬೆಲ್ಲ, ತುಂಬ ಚೆನ್ನಾಗಾಗತ್ತೆ. ಈ ಥರ ಒಂದು ಸತಿ ಮಾಡಿ ನೋಡಿ. ಅಕ್ಕಿ 1/3 ಭಾಗ ಬೆಂದಿದೆ ಅನ್ನೋಷ್ಟೊತ್ತಿಗೆ ನಾವೇನು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನೀರಲ್ಲಿ ಕಲಸಿ ಅದಕ್ಕೆ ಹಾಕಬೇಕು. ನೀರಲ್ಲಿ ಯಾಕೆ ಕಲಸ್ಬೇಕು ಅಂದರೆ ಡೈರೆಕ್ಟಾಗಿ ನೀವು ಪುಡಿ ಹಾಕಿದ್ರೆ ಗಂಟು ಗಂಟು ಕಟ್ಕೊಳತ್ತೆ, ಹಾಗಾಗಿ ಡೈರೆಕ್ಟಾಗಿ ಹಾಕಬಾರ್ದು. ಈಗ ಸ್ವಲ್ಪ ಒಗ್ಗರಣೆ ಕೊಡೋಣ ಅದಕ್ಕೆ. ಒಗ್ಗರಣೆ ಇಲ್ಲದೆ ಯಾವುದೂ ಪದಾರ್ಥ ಪೂರ್ತಿ ಆಗಲ್ಲ, ಯಾವ ಅಡುಗೆನೂ. ಸೊ ಅದಕ್ಕೆ ಎಣ್ಣೆ, ಜೀರಿಗೆ, ಸ್ವಲ್ಪ ಕರಿಬೇವು ಇದಿಷ್ಟೂ ಹಾಕಿ ನೀವೇನು ಬಿಸಿಬೇಳೆಬಾತ್ ತಯಾರಾಗಿರುತ್ತಲ್ವ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಾಕಬೇಕು ಲಾಸ್ಟಲ್ಲಿ, ಜಾಸ್ತಿ ಬೇಡ, ಯಾಕಂದರೆ ಹುಣಸೆಹಣ್ಣು ಹಾಕಿರ್ತೀವಲ್ಲ ಹಾಗಾಗಿ. ಸ್ವಲ್ಪ ನಿಂಬೆಹಣ್ಣು ಸಾಕು, ಅದೊಂಥರ ಫ್ಲೇವರ್ ಕೊಡುತ್ತೆ, ಘಮ ಕೊಡುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.